ವೀಕ್ಷಕರೇ ಸಿನಿಮಾ ಸ್ವಾರಸ್ಯದ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತ ವಿಜಯ್ ಭಾಸ್ಕರ್ ಅವರ ಜೀವನಯಾನದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೆ ವಿಜಯ್ ಭಾಸ್ಕರ್ ಬಹಳ ವಿಭಿನ್ನವಾದ ಸಂಗೀತ ನಿರ್ದೇಶಕರು ವಿಶಿಷ್ಟವಾದ ಸಂಗೀತ ನಿರ್ದೇಶಕರು ಇದನ್ನೆಲ್ಲ ಹೇಳ್ತಾ ಒಂದು ಸಂಗತಿ ನೆನ್ಪಿಟ್ಕೊಳ್ಬೇಕು ಇಷ್ಟು ವಿಭಿನ್ನವಾದ ಸಂಗೀತಕಾರಾಗಿ ಬೆಳೆಯೋದಕ್ಕೆ ಅವರಿಗೆ ಬಾಲ್ಯದಲ್ಲಿ ಸಿಕ್ಕ ಸಂಗೀತಮಯ ವಾತಾವರಣ ಕೂಡ ಪೂರಕವಾಗಿ ಕೆಲಸ ಮಾಡ್ತು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು ಸಾವಿರದ ಒಂಬೈನೂರ ಮೂವತ್ತರ ಸೆಪ್ಟೆಂಬರ್ ಏಳನೇ ತಾರೀಕು ವಿಜಯಭಾಸ್ಕರ್ ಹುಟ್ಟಿದ್ದು ಈ ಡೇಟ್ ಆಫ್ ಬರ್ತ್ ತುಂಬ ಕನ್ಫ್ಯೂಷನ್ ಇದೆ ಅದಕ್ಕೆ ನಾನು ತುಂಬ ಒತ್ತಿ ಹೇಳ್ತೇನೆ ಸಾವಿರದ ಒಂಬೈನೂರ ಮೂವತ್ತೊಂದರ ಸೆಪ್ಟೆಂಬರ್ ಏಳನೇ ತಾರೀಕು ನಾನೇ ಗಮನಿಸಿದ ಹಾಗೆ ಅವರು ಹುಟ್ಟಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಿಂದ ಮೂವತ್ತೆಂಟರವರೆಗೂ ಎಲ್ಲ ಕಡೆ ಬೇರೆ ಬೇರೆ ಡೇಟ್ ಆಫ್ ಬರ್ತ್ಗಳಿದೆ ಅದರಿಂದ ನಾನು ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ಅವ್ರ ಜೊತೆಗಿದ್ದರಿಂದ ನನಗೆ ನಿಖರವಾಗಿ ಗೊತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಅವರು ಹುಟ್ಟಿದ ವರ್ಷ ಅವ್ರ ತಂದೆ ಕೃಷ್ಣಮೂರ್ತಿ ಆ ಕಾಲದಲ್ಲೇ ಚೀಫ್ ಇಂಜಿನಿಯರ್ ಆದರು ಚೀಫ್ ಇಂಜಿನಿಯರ್ ಅಂತಂದರೆ ತುಂಬ ದೊಡ್ಡ ಪೋಸ್ಟ್ ನಮ್ಗೆ ಗೊತ್ತಿರ್ಬೋದು ಹಾಗಾಗಿ ವಿಜಯಭಾಸ್ಕರ್ ಹುಟ್ಟುತ್ತಲೇ ಕಾರು ಬಂಗಲೆ ಈ ವೈಭವಗಳನ್ನು ನೋಡಿಕೊಂಡೇ ಹುಟ್ಟಿದಂಥವ್ರು ಅವ್ರ ತಾಯಿ ಜೀಜಾಬಾಯಿ ತಾಯಿಗೆ ಸಂಪ್ರದಾಯದ ಹಾಡುಗಳನ್ನು ಹಾಡುವ ಅಭ್ಯಾಸ ಇತ್ತು ದೇವ್ರ ಮುಂದೆ ಹಾಡು ಹೇಳೋರು ಅವ್ರ ಕಂಠ ಭಾಳ ಸುಶ್ರಾಯವಾಗಿತ್ತು ಆಗಿತ್ತು ವಿಜಯಭಾಸ್ಕರ್ಗೆ ಒಂದು ರೀತಿಯಲ್ಲಿ ಮೊದಲನೇ ಗುರು ತಾಯಿ ಅಂತಲೇ ಹೇಳಬೇಕು ವಿಜಯಭಾಸ್ಕರ್ ತಂದೆಗೆ ತನ್ನ ತ ರೀತಿಯಲ್ಲೇ ಮಗನೂ ಇಂಜಿನಿಯರ್ ಆಗಲಿ ಅಂತ ಹೇಳಿ ಯಾಕೆಂದರೆ ಅವಾಗೆ ಈಗ ಇಂಜಿನಿಯರಿಂಗ್ ಆಗದರೂ ಯಾರೂ ಇಲ್ಲ ಎಲ್ಲರೂ ಇಂಜಿನಿಯರ್ಗಳೇ ಆದರೆ ಆ ಕಾಲದಲ್ಲಿ ಇಂಜಿನಿಯರಿಂಗ್ ಓದೋದು ಅನ್ನೋದು ಬಹಳ ಪ್ರತಿಷ್ಠೆಯ ವಿಷಯ ಯಾಕಂದರೆ ಇಡೀ ಕರ್ನಾಟಕ ಹುಡ್ಕೋದ್ರೆ ಮೂರ ನಾಲ್ಕು ಇಂಜಿನಿಯರಿಂಗ್ ಕಾಲೇಜ್ ಇರ್ತಿದ್ದ ಕಾಲ ಅದು ಮತ್ತು ಇಂಜಿನಿಯರಿಂಗ್ ಓದಿದವ್ರಿಗೆ ಕೆಲಸ ಸಿಕ್ಕಲ್ಲ ಅನ್ನೋ ಭಯವೇ ಇಲ್ಲವೇ ಇಲ್ಲ ಹೀಗಾಗಿ ವಿಜಯಭಾಸ್ಕರ್ ಅವ್ರ ತಂದೆಗೆ ಮಗ ಇಂಜಿನಿಯರ್ ಆಗಲಿ ಅನ್ನೋದು ಆಸೆ ವಿಜಯಭಾಸ್ಕರ್ ಕೂಡ ಚೆನ್ನಾಗೇ ಇದ್ದರು ಕೈ ತುಂಬ ನಂಬರ್ಗಳು ತೊಗೊಳ್ತಾ ಇದ್ರು ಹೀಗಾಗಿ ಅವ್ರು ಇಂಜಿನಿಯರಿಂಗ್ ಕಡೆ ಹೋಗೋದು ಅಂತ ಕಷ್ಟ ಇರಲಿಲ್ಲ ಮಲ್ಲೇಶ್ವರಂ ಬಾಲ್ಯದಲ್ಲಿ ವಿಜಯಭಾಸ್ಕರ್ ಮನೆ ಇದ್ದಿತ್ತು ಮಲ್ಲೇಶ್ವರಮಲ್ಲಿ ಪರಮೇಶ್ವರಿ ದೇವಸ್ಥಾನ ಪ್ರತಿ ಶುಕ್ರವಾರ ಇಲ್ಲಿ ಲೆಗ್ ಹಾರ್ಮೋನಿಯಮನ್ನು ನುಡಿಸ್ಕೊಂಡು ಹಾಡುಗಳನ್ನು ಹೇಳುವ ಕಾರ್ಯಕ್ರಮ ನಡೀತಾ ಇತ್ತು ಸಂಗೀತ ಕಚೇರಿಗಳು ನಡೀಬೋದು ಹರಿಕತೆಗಳು ನಡೀತಾ ಇತ್ತು ಕಥನ ಕಲಾಕ್ಷೇಪಗಳು ನಡೀತಾ ಇತ್ತು ಇದನ್ನೆಲ್ಲ ಬಾಲಕ ವಿಜಯ ಭಾಸ್ಕರ್ ಭಾಳ ಕುತೂಹಲದಿಂದ ನೋಡ್ತಾ ಲೆಗ್ ಹಾರ್ಮೋನಿಯಮ್ಮು ನುಡಿಸ್ಕೊಂಡು ಹಾಡ್ತಾ ಇದ್ದ ಹಾಡುಗಳೆಲ್ಲ ಬಾಯಿಪಾಟ ಕಲ್ ಇದ್ದರು ವಿಜಯಭಾಸ್ಕರ್ ಅವರ ತಂಗಿಯರಿಗೆ ಅವ್ರ ತಂದೆ ಒಬ್ಬರು ಸಂಗೀತ ಮಿನಿಸ್ಟ್ರನ್ನು ಗೊತ್ತು ಮಾಡಿದ್ರು ಸಂಗೀತ ಮಿಶ್ಟ್ರು ಮನೆಗೆ ಹೋಗಿ ಹಾಡಬೇಕು ಅಂತ ಹೇಳಿ ಆಗ ಮತ್ತು ಆ ಕಾಲದಲ್ಲಿ ವಿಜಯಭಾಸ್ಕರ್ ಚಿಕ್ಕವರಾಗಿದ್ದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಂಗೀತವನ್ನು ಪಾ ಸಂಗೀತ ಪಾಠ ಮಾಡಿಸ್ತಾ ಇದ್ದಿದ್ದು ಬಹುಮಟ್ಟಿಗೆ ಎಲ್ಲ ಮನೆಯಲ್ಲೂ ಒಂದು ಪದ್ಧತಿ ಥರನೇ ಇತ್ತು ಯಾಕೆಂದರೆ ಕನಿಷ್ಠ ಮದುವೆನಲ್ಲಿ ಗಂಡು ನೋಡಕ್ಕೆ ಬಂದಾಗ ಒಂದು ಹಾಡಾದರೂ ಹೇಳಕ್ಕೆ ಬರಬೇಕು ಹುಡುಗಿಗೆ ಅನ್ನೋದು ಆಗಿನ ಅದು ಆ ರೀತಿಯಲ್ಲಿ ಅವರ ತಂಗಿಯರಿಗೆ ವಿದ್ವಾನ್ ರತ್ನಗಿರಿ ಸುಬ್ಬಾಶಾಸ್ತ್ರಿ ಅವರು ಅವರ ಬಳಿ ಇವರಿಗೆ ಸಂಗೀತ ಪಾಠದ ವ್ಯವಸ್ಥೆ ಆಯಿತು ವಿಜಯಭಾಸ್ಕರ್ ತಂಗಿಯರನ್ನು ಕರ್ಕೊಂಡು ಹೋಗೋರು ತಂಗಿಯರ ಪಾಠ ಹೇಳಿಸ್ಕೊಳ್ಳೋವಾಗ ಕಿಟಕಿ ಹೊರಗಡೆ ಕಿಟಕಿ ಹತ್ರ ಕೂತ್ಕೊಂಡು ಇವರು ಸಂಗೀತ ಕಲಿಯೋರು ಹೀಗೆ ವಿಜಯಭಾಸ್ಕರ್ ಕೂಡ ಸಂಗೀತ ಕಲಿತಿದ್ದಾರೆ ಅನ್ನೋದು ಅವ್ರ ತಂದೆಗೆ ಗೊತ್ತಿಲ್ಲ ತಂಗಿಯರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಕರ್ಕೊಂಡು ಬರ್ತಾ ಇದ್ದಾನೆ ಇಷ್ಟೇ ಗೊತ್ತಿದ್ದು ವಿಜಯಭಾಸ್ಕರ್ಗೆ ಸಂಗೀತದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ರತ್ನಗಿರಿ ಸುಬ್ಬಾಶಾಸ್ತ್ರಿಗಳ ಸಂಗೀತವನ್ನು ಕಲಿತಾ 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 ಅವರು ಸಂಗೀತದ ಎಲ್ಲ ಪ್ರಾಥಮಿಕ ಹಂತವನ್ನು ಮುಗಿಸ್ಬಿಟ್ಟಿದ್ರು ವಿಜಯಭಾಸ್ಕರ್ ಪಿ ಯು ಸಿ ಮುಗಿಸಿದ್ರು ಬಹಳ ಒಳ್ಳೆಯ ನಂಬರ್ಗಳು ಬಂತು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಸೇರಿಕೊಂಡ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೇರಿಕೊಂಡು ಯು ಎ ಇ ಕಾಲೇಜಲ್ಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾಯಿದ್ರು ಮಾಡುವಾಗ ಈ ಶ್ಯಾಮಲಾಜಿ ಅವರ ತಂದೆ ಜಿ ವಿ ಬಾವೆ ಅವರ ಹತ್ರ ತಂದೆಗೆ ಗೊತ್ತಿಲ್ಲದಾಗಿ ಹಿಂದೂಸ್ತಾನಿ ಸಂಗೀತದ ತರಗತಿ ಕೇಳೋರು ಮನೇನಲ್ಲಿ ಲೇಟಾಗಿ ಬಂದರೆ ಲ್ಯಾಬ್ ಇತ್ತು ಅಂತ ಕಾರಣ ಹೇಳೋರು ಗೊತ್ತಿಲ್ಲದೆ ತಂದೆಗೆ ಸಂಗೀತದ ಶಾಸ್ತ್ರೀಯ ಕಲಿಕೆ ಆರಂಭ ಆಯಿತು ಹಿಂದೂಸ್ತಾನಿಯಲ್ಲಿ ಸಾಕಷ್ಟು ಪರಿಣಿತಿಯನ್ನು ಕೂಡ ಬಳ್ಕೊಂಡ್ರು ಆಗೆಲ್ಲ ಬೆಂಗಳೂರಿನಲ್ಲಿ ಮೈಸೂರು ದಸರಾ ಬಹಳ ಅದ್ದೂರಿಯಾಗಿ ನಡೆಯೋದು ಈಗಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆಯೋ ಅದು ಸುಭಾಷ್ ನಗರ ಸುಭಾಷ್ ಮೈದಾನ ಅಂಥೇಳಿ ಇಲ್ಲಿ ದಸರಾ ಕಾರ್ಯಕ್ರಮಗಳು ನಡೀತಾ ಇತ್ತು ಒಂದು ಸಲ ದಸರಾ ಕಾರ್ಯಕ್ರಮದಲ್ಲಿ ಲೀನ್ ಹಂಟ್ ಅಂತ ಹೇಳಿ ಮೈಸೂರು ಅರಮನೆಯ ಸಂಗೀತಕಾರರು ಅವರು ಬಂದು ಪಾಶ್ಚಾತ್ಯ ಸಂಗೀತವನ್ನು ನುಡಿಸಿದ್ರು ಇದು ಅವರಿಗೆ ಬಹಳ ಆಕರ್ಷಣೆ ಆಯಿತು ಆಮೇಲೆ ಆ ಲೀನ್ ಹಂಟನ್ನು ಹುಡುಕೊಂಡು ಹೋಗಿ ಭೇಟಿ ಮಾಡಿ ನಾನು ಪಾಶ್ಚಾತ್ಯ ಸಂಗೀತವನ್ನು ಕಲಿಯಬೇಕು ಅಂತ ಒಪ್ಸಿದ್ರು ಪಿಯೋನವನ್ನು ಕಲಿಸ್ಕೊಟ್ರು ಅದು ಪಿಯಾನೋ ನುಡಿಸೋರ ಸಂಖ್ಯೆನೇ ಭಾಳ ಕಮ್ಮಿ ಇತ್ತು ವಿಜಯಭಾಸ್ಕರ್ ಬಹುಬೇಗ ಅದ್ಭುತ ಪಿಯಾನೋ ಆಗಿ ಪ್ರಸಿದ್ಧರಾದರು ಇಂಜಿನಿಯರಿಂಗ್ ಮುಗಿಯುವಷ್ಟೊತ್ತಿಗೆ ಸಂಗೀತ ಕ್ಷೇತ್ರದಲ್ಲಿ ವಿಜಯಭಾಸ್ಕರ್ ಹೆಸರು ಎಲ್ಲ ಕಡೆ ಕೇಳಿ ಇತ್ತು ಪಿಯೋನಾಗೆ ಸಾಕಷ್ಟು ಕಡೆಯಿಂದ ಅವ್ರಿಗೆ ಕರೆ ಬರೋದಕ್ಕೆ ಶುರುವಾಯಿತು ತಂದೆಗೆ ಅರ್ಥ ಆಯಿತು ಮಗನ ಹಾದಿ ಇಂಜಿನಿಯರಿಂಗ್ ಅಲ್ಲ ಸಂಗೀತದ ಕಡೆ ಹೋಗ್ತಾನೆ ಅಂತ ಆಸ್ತಿ ಇತ್ತು ಹಾಗಾಗಿ ಅವರು ಮಗನಿಗೆ ಅಡ್ಡ ಬರಲಿಲ್ಲ ನಿನಗೇನು ಆಸಕ್ತಿಯೋ ಎಷ್ಟು ವರ್ಷ ಸಂಗೀತ ಮಾಡ್ತೀಯೋ ಮಾಡು ಯಾವತ್ತಿಗೂ ಕೈಯಲ್ಲಿ ಡಿಗ್ರಿ ಇದೆ ಇಂಜಿನಿಯರಿಂಗ್ ಇದೆ ಮತ್ತು ನೀನು ವೃತ್ತಿಗೆ ಬರ್ಬೋದು ಅಂತೇಳಿ ಮಗನಿಗೆ ಸ್ವತಂತ್ರ ಕೊಟ್ಟರು ವಿಜಯಭಾಸ್ಕರ್ ಯಾವಾಗಲೂ ಹೇಳೋರು ನನ್ನ ಜೀವನದಲ್ಲಿ ಅದು ಬಹಳ ದೊಡ್ಡ ತಿರುವು ತಂದೆ ಸಂಗೀತ ಕಡೆ ಹೋಗು ಅಂತ ಹೇಳಿತ್ತು ಅಂಥೇಳಿ ಸರಿ ವಿಜಯಭಾಸ್ಕರ್ ಸಂಗೀತವನ್ನು ತಮ್ಮ ವೃತ್ತಿಯಾಗಿ ಆಯ್ಕೆ ಮಾಡ್ಕೋಬೇಕು ಪಿಯಾನೋ ನುಡಿಸ್ಬೇಕು ಆಗ ದಕ್ಷಿಣ ಭಾರತದ ಸಂಗೀತಗಳೆಲ್ಲ ಸೃಷ್ಟಿಯಾಗ್ತಾ ಇದ್ದಿದ್ದು ಮದ್ರಾಸ್ನಲ್ಲಿ ಮದ್ರಾಸ್ನಲ್ಲಿ ಸಾಂಗ್ ಕಂಪೋಸಿಷನ್ನು ಮತ್ತು ಅಲ್ಲಿ ಕ್ರಮ ಏನು ಅಂದರೆ ಯಾವ ಸಂಗೀತ ನಿರ್ದೇಶಕರ ಹತ್ರ ಹೋದರೆ ಕೂಡ ಅವರ ಮದ್ರಾಸ್ನ ಒಂದು ತಂಡ ಇರ್ತಾ ಇತ್ತು ಪಿಯಾನೋ ನುಡಿಸೋದಕ್ಕೆ ಹೀಗೆ ವಿಜಯಭಾಸ್ಕರನ್ನು ಯಾರೂ ಸೇರಿಸ್ಕೊಳ್ಳೋಕೆ ಒಪ್ಪಲಿಲ್ಲ ವಿಜಯ ಭಾಸ್ಕರ್ ಒಂದು ಮೂರ್ನಾಲ್ಕು ಸ್ಟುಡಿಯೋಗಳನ್ನು ಸುತ್ತಾಕಿ ಹಾಕಿ ಇದೆಲ್ಲ ಆಗೋಗದಿರೋ ಕೆಲಸ ದಕ್ಷಿಣ ಭಾರತದಲ್ಲಿ ಸ್ವತಂತ್ರ ಸಂಗೀತ ನಿರ್ದೇಶಕ ಆಗೋಕ್ಕಾಗಲ್ಲ ನಾನು ಮುಂಬೈಗೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ್ರು ಅವರ ಸ್ನೇಹಿತರು ಯಾರೋ ಹೇಳಿದ್ರು ನೀನು ಇಲ್ಲಲ್ಲಿ ಅಲ್ಲೇನೇ ಸಿಕ್ಕತ್ತೆ ಅಂತ ಇಲ್ಲ ಅಲ್ಲಿ ಹಿಂದೂಸ್ತಾನಿ ಸಂಗೀತಕ್ಕೆ ಮಹತ್ವ ಇದೆ ನಾನು ಪಾಶ್ಚಿಮಾತ್ಯ ಸಂಗೀತ ಕೂಡ ಕಲ್ತಿರೋದ್ರಿಂದ ಅಲ್ಲಿ ನನಗೆ ಅವಕಾಶ ಸಿಕ್ಕುತ್ತೆ ಅಂಥೇಳಿ ಬಾಲಿವುಡ್ಗೆ ಹೋದರೆ ಅವರಿಗೆ ಮಾಧುಲಾಲ್ ಮಾಸ್ಟರ್ ಅಂತ ಹೇಳಿ ಒಬ್ಬರು ಪರಿಚಯ ಆಯಿತು ಮಾಧುಲಾಲ್ ಮಾಸ್ಟರ್ ಅವರು ಆರ್ಕೆಸ್ಟ್ರಾದಲ್ಲಿ ಇವರು ಪಿಯಾನೋ ನುಡಿಸೋದಕ್ಕೆ ಶುರು ಮಾಡಿದ್ರು ಅವರು ಮ್ಯೂಸಿಕ್ ಕಂಪೋಸಿಷನ್ಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಹೀಗೆ ಬಹಳ ಸಕ್ರಿಯರಾಗಿ ವಿಜಯ್ ಭಾಸ್ಕರ್ ತೊಡಗಿಸ್ಕೊಂಡಿದ್ದಾಗ ಅವ್ರಿಗೆ ಭೇಟಿಯಾಗಿದ್ದು ನೌಶಾದ್ ನೌಷಾದ್ ನಿಮಗೆ ಗೊತ್ತಿರಬೇಕು ಭಾರತ ಕಂಡ ಅದ್ಭುತ ಸಂಗೀತ ನಿರ್ದೇಶಕರು ನೌಶಾದ್ನ ಸಹಾಯಕರಾಗಿ ವಿಜಯ್ ಭಾಸ್ಕರ್ ತೊಡಗಿದ್ರು ವಿಜಯ್ ಭಾಸ್ಕರ್ ಕೆಲಸ ಮಾಡಿದ ಬಹಳ ಮಹತ್ವದ ಚಿತ್ರ ಬೈಜುಬವರ ಬೈಜು ಅವರಾದ ಹಾಡುಗಳೆಲ್ಲ ಇವತ್ತಿಗೂ ಬಹಳ ಪ್ರಸಿದ್ಧ ಈ ಬೈಜು ಬಾ ಸಹ ಸಂಗೀತ ನಿರ್ದೇಶಕರಾಗಿ ವಿಜಯಭಾಸ್ಕರ್ ಕೆಲಸ ಮಾಡಿ ಸಂಗೀತದ ಸಂಪೂರ್ಣ ಸ್ವರೂಪವನ್ನು ಅರ್ಥ ಮಾಡಿಕೊಂಡ್ರು ಸಿನಿಮಾದಲ್ಲಿ ಸಂಗೀತ ಹೇಗೆ ಕೆಲಸ ಮಾಡುತ್ತೆ ಅಂಥೇಳಿ ನಾನು ಗಮನಿಸದ ಹಾಗೆ ಚಲನಚಿತ್ರ ಸಂಗೀತದ ಬಗ್ಗೆ ಬಹಳ ಅದ್ಭುತವಾಗಿ ಯಾರಾದರೂ ಮಾತನಾಡಬಲ್ಲವರಾಗಿದ್ದರೆ ಅದು ವಿಜಯಭಾಸ್ಕರ್ ಯಾಕೆ ಅಂದರೆ ಅವರು ಎಲ್ಲ ಭಾಷೆಯ ಸಂಗೀತದ ಬಳಕೆ ಅದರ ಕ್ರಮ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ರು ಅದೆಲ್ಲವನ್ನು ಅವರು ಭೇಟಿ ಮಾಡಿದರು ಇದಾದ ಮೇಲೆ ಅವರಿಗೆ ಮದನ್ ಮೋಹನ್ ಜೊತೆಗೆ ಸಹಾಯಕರಾಗಿ ಕೆಲಸ ಮಾಡೋ ಅವಕಾಶ ಸಿಕ್ತು ಮದನ್ ಮೋಹನ್ ಕೂಡ ಬಹಳ ದೊಡ್ಡ ಸಂಗೀತ ನಿರ್ದೇಶಕರು ಈಗ ಬಾಲಿವುಡ್ನಲ್ಲಿ ವಿಜಯ ಭಾಸ್ಕರ್ ಬಹಳ ಗಟ್ಟಿಯಾಗಿ ನೆರೋದಕ್ಕೆ ಶುರು ಮಾಡಿದ್ರು ಮದನ್ ಮೋಹನ್ ಅವರ ಒಂದು ಸಂಗೀತಕ್ಕೆ ಅವರು ಪಿಯಾನೋ ನೋಡಿಸ್ತಾ ಇದ್ದನ್ನು ನೋಡಿ ಆಗ ಬಾಲಿವುಡ್ನ ಬಹಳ ದೊಡ್ಡ ನಟ ದಿಲೀಪ್ ಕುಮಾರ್ ಹೇಳಿದ್ರು ನಿಮಗೆ ನಾನೊಂದು ಮನೆ ಮಾಡಿಕೊಡ್ತೀನಿ ನನ್ನ ಮುಂದಿನ ಎಲ್ಲ ಸಿನಿಮಾಗಳಿಗೂ ನೀವೇ ಸಂಗೀತ ನಿರ್ದೇಶಕರು ಅಂತೇಳಿ ಬಾಲಿವುಡ್ನಲ್ಲಿ ವಿಜಯ ಭಾಸ್ಕರ್ ಗಟ್ಟಿಯಾಗಿ ನೆಲೆ ಊರ್ತಾ ಇದ್ದಾಗಲೇ ಎರಡು ಒಂದು ತಂದೆ ಯಾವಾಗಲೂ ಪತ್ರ ಬರೆಯೋರು ನೀನು ಅಲ್ಲೆಲ್ಲೋ ಇದೆಯಪ್ಪ ಸಂಗೀತಕ್ಕೆ ಹೋಗು ಆದರೆ ನಮ್ಮ ಕಣ್ಮುಂದಿರೋ ಅಲ್ಲೆಲ್ಲೋ ಹೋಗಿರ್ಬೇಡ ನೀನು ಅಂಥೇಳಿ ಇನ್ನೊಂದು ತಾಯಿಗೊಂದು ಸಹಜವಾದ ಆತಂಕ ಮಗ ದೂರ ಇದ್ದಾನೆ ಅನ್ನೋದು ಆಗ ಮುಂಬೈ ಅನ್ನೋದು ದೂರನೇ ಈಗ ಲಂಡನ್ ಕೂಡ ಹತ್ರ ನಮಗೆ ನ್ಯೂಯಾರ್ಕ್ ಕೂಡ ಹತ್ರ ಸರಿ ಮಗ ದೂರ ಇದ್ದಾನೆ ಎರಡನೇದು ಏನು ಅಂದರೆ ತಂಗಿಯರು ದೊಡ್ಡವರಾಗ್ತಾಯಿದ್ದಾರೆ ತಂಗಿಯರ ಮದುವೆ ಜವಾಬ್ದಾರಿ ಇದೆ ತಂಗಿಯರು ಮದುವೆ ಮಾಡಬೇಕಾದ ನಿನ್ನ ಮನೆಗೆ ದೊಡ್ಡವನು ನೀನು ಇಲ್ಲಿಗೆ ಬಾ ಅಂತೇಳಿ ಸರಿ ಅಮ್ಮನ ಮಾ ತುಂಬ ಒತ್ತಾಯಕ್ಕೆ ವಿಜಯಭಾಸ್ಕರ್ ಮತ್ತು ಬೆಂಗಳೂರಿಗೆ ಅಥವಾ ಈ ದಕ್ಷಿಣ ಭಾರತದ ಚಿತ್ರಗಳ ನಿರ್ಮಾಣ ಆಗ್ತಾಯಿದ್ದ ಚೆನ್ನೈಗೆ ಬರಬೇಕೋ ಬೇಡವೋ ಅಂತ ಗೊಂದಲದಲ್ಲಿದ್ದಾಗ ಅವರಿಗೆ ಬಿ ಆರ್ ಕೃಷ್ಣಮೂರ್ತಿ ಅಂತ ಒಬ್ಬರು ಪರಿಚಯ ಆಯಿತು ಈ ಬಿ ಆರ್ ಕೃಷ್ಣಮೂರ್ತಿ ಯಾರು ಅಂತಂದರೆ ನಮ್ಮ ಪ್ರಸಿದ್ಧ ನಿರ್ದೇಶಕ ಎನ್ ಲಕ್ಷ್ಮೀನಾರಾಯಣವರ ಸೋದರ ಮಾವ ಈ ಬಿ ಆರ್ ಕೃಷ್ಣಮೂರ್ತಿ ಶ್ರೀರಾಮ ಪೂಜಾ ಹೇಳಿ ಒಂದು ಸಿನಿಮಾ ಮಾಡ್ತಾಯಿದ್ರು ವಿಜಯ್ ಭಾಸ್ಕರನ್ನು ಹೇಳಿದ್ರು ನೀವು ಅದಕ್ಕೆ ಸಂಗೀತ ನಿರ್ದೇಶಕರಾಗಿ ನಿಮಗೊಂದು ಅವಕಾಶ ಕೊಡ್ತೀನಿ ನಾನು ಹೇಳಿ ಮುಂಬೈನಲ್ಲಿ ಹೇಳಿದ್ರು ಸರಿ ಕನ್ನಡ ಸಿನಿಮಾದಲ್ಲಿ ಅವಕಾಶ ಮಾಡುವ ಕೆಲಸ ಬೆಂಗಳೂರಲ್ಲಿ ಇರ್ಬೋದು ಹೇಳಿ ವಿಜಯ್ ಭಾಸ್ಕರ್ ತುಂಬ ಸಂತೋಷದಿಂದ ಒಪ್ಕೊಂಡು ಬಂದರು ಬಂದ ಮೇಲೆ ಮದ್ರಾಸ್ನಲ್ಲಿ ಆರ್ಕೆಸ್ಟ್ರೈಸೇಷನ್ ಹೇಗಿದೆ ಅಂತ ನೋಡಿದ್ರು ಬಾಲಿವುಡ್ನಲ್ಲಿ ಬಹಳ ಪ್ರಸಿದ್ಧ ನಿರ್ದೇಶಕರು ನೌಷಾದ್ ಮ ಮದನ್ ಮೋಹನ್ ಅಂತವ್ರ ಜೊತೆ ಕೆಲಸ ಮಾಡಿದ ವಿಜಯ್ ಭಾಸ್ಕರ್ಗೆ ಮದ್ರಾಸ್ನ ಸ್ಟುಡಿಯೋಗಳನ್ನೆಲ್ಲ ನೋಡಿ ಬಹಳ ನಿರಾಶೆ ಆಯಿತು ಯಾಕೆ ಅಂತಂದರೆ ಒಂದು ಇವರಿಗೆ ಪಕ್ಕ ಆರ್ಕೆಸ್ಟ್ರೈಸೇಷನ್ ಅನ್ನೋ ಕಲ್ಪನೆ ಇರಲಿಲ್ಲ ಬೇರೆಯವರನ್ನು ಸೇರಿಸ್ಕೊಳ್ತಾ ಇರಲಿಲ್ಲ ಮತ್ತು ತುಂಬ ಬಾಲಿವುಡ್ ಟ್ಯೂನ್ಗಳನ್ನು ಕಂಪ್ ಕಾಪಿ ಹೊಡಿತಾ ಇದ್ದರು ತಮಿಳು ಬೇಕಾದ ಟ್ಯೂನ್ಗಳನ್ನು ಇವ್ರ ಹತ್ರ ತೊಗೊಳಕ್ಕೆ ಆಗಲ್ಲ ಅನ್ನೋದು ವಿಜಯಭಾಸ್ಕರ್ಗೆ ಬಹಳ ನಿಖರ ಆಯಿತು ಅವರು ಬಿ ಆರ್ ಕೃಷ್ಣಮೂರ್ತಿಯವ್ರ ಹತ್ರ ಹೇಳಿದ್ರು ನನಗೆ ಈ ಮದ್ರಾಸ್ನ ಆರ್ಕೆಸ್ಟ್ರಾದವ್ರು ಬೇಡ ಇವರು ನನಗೆ ಉಪಯೋಗ ಆಗೋಲ್ಲ ಅಂತ ಹಾಗಾದ್ರೆ ಇನ್ನೇನು ಮಾಡ್ತೀಯಾ ಅಂತ ಕೇಳಿದ್ರು ಬೆಂಗಳೂರಲ್ಲಿ ಜೈಮಾರುತಿ ಆರ್ಕೆಸ್ಟ್ರಾ ಅಂತಿದೆ ಅವರು ನಾನು ಹೇಳಿದ ಹಾಗೆ ನುಡಿಸಬಲ್ಲರು ಅವರನ್ನು ಕರ್ಕೊಂಡು ಹೋಗೋಣ ಅಂಥೇಳಿ ಅವರನ್ನು ಕರ್ಕೊಂಡು ಹೋಗಿ ಮದ್ರಾಸ್ನ ರೇವತಿ ಸ್ಟುಡಿಯೋದಲ್ಲಿ ಶ್ರೀರಾಮ್ ಪೂಜಾದ ಸಂಗೀತ ನಿರ್ದೇಶನವನ್ನು ಮಾಡಿದ್ರು ಹೀಗೆ ವಿಜಯಭಾಸ್ಕರ್ ಕನ್ನಡ ಚಿತ್ರರಂಗಕ್ಕೆ ದಕ್ಕಿದ್ರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಗ್ಯಚಕ್ರ ಅಂತ ಒಂದು ಸಿನಿಮಾ ಇದಕ್ಕೆ ಕನ್ನಡದ ಮೊಟ್ಟ ಮೊದಲನೇ ಚಿತ್ರ ಸತೀಶ್ ಸುಲೋಚನವನ್ನು ನಿರ್ದೇಶನ ಮಾಡಿದಂತಹ ವೈ ವಿ ರಾವ್ ಅವರೇ ನಿರ್ದೇಶಕರು ಈ ಸಿನಿಮಾದಲ್ಲಿ ಒಂದಿಷ್ಟು ಸ್ವತಂತ್ರ ಕೂಡ ವಿಜಯಭಾಸ್ಕರ್ಗೆ ಸಿಕ್ತು ವಿಜಯಭಾಸ್ಕರ್ ಈ ಚಿನ್ಮಾಕ್ಕೆ ಸಂಗೀತ ಮಾತ್ರ ಕೊಡಲಿಲ್ಲ ಇದರ ಸ್ಕ್ರೀನ್ ಪ್ಲೇ ಮಾಡಿದ್ರು ಶಾರ್ಟ್ ಡಿವಿಜನ್ಗಳನ್ನು ಮಾಡಿದ್ರು ಇದೆಲ್ಲ ಹೊಸ ಕಲ್ಪನೆ ಭಾಗ್ಯಚಕ್ರವನ್ನು ಬಹಳ ವಿಭಿನ್ನವಾಗಿ ವಿಜಯ ಭಾಸ್ಕರ್ ತೆಗೆದರು ಇಷ್ಟೊತ್ತಿಗಾಗಲೇ ವಿಜಯಭಾಸ್ಕರ್ ಕನ್ನಡಕ್ಕೆ ಬಂದಿದ್ದಾರೆ ಎನ್ನುವ ಸುದ್ದಿ ತಮಿಳು ತೆಲುಗು ಮಲಯಾಳಂ ಎಲ್ಲ ಭಾಷೆಗಳಲ್ಲಿ ಸಿಕ್ತು ವಿಜಯಭಾಸ್ಕರ್ ಅಂತಹ ಪ್ರತಿಭಾವಂತನನ್ನು ಬಳಸ್ಕೊಳ್ಳೋಕ್ಕೆ ಎಲ್ಲ ನಿರ್ಮಾಪಕರು ಪೈಪೋಟ ನಡೆಸೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಕನ್ನಡ ಮಾತ್ರ ಅಲ್ಲ ದಕ್ಷಿಣ ಭಾರತದ ಬಹಳ ಮುಖ್ಯ ನಿರ್ದೇಶಕರಾಗಿ ಬಹುಬೇಗ ವಿಜಯಭಾಸ್ಕರ್ ಭಾಸ್ಕರ್ ಗುರುತಿಸ್ಕೊಂಡ್ರು ವಿಜಯಭಾಸ್ಕರಿಗೆ ಬಹಳ ದೊಡ್ಡ ಕನ್ನಡದಲ್ಲಿ ಹೆಸರು ತಂದುಕೊಟ್ಟಂತಹ ಸಿನಿಮಾ ಅಂತಂದರೆ ರಾಣಿ ಹೊನ್ನಮ್ಮ ಈ ರಾಣಿ ಹೊನ್ನಮ್ಮ ಸಿನಿಮಾ ಮಾಡುವಾಗ ಇದರ ನಿರ್ದೇಶಕರು ಕುರ ಸೀತಾರಾಮ್ ಶಾಸ್ತ್ರಿಗಳು ಕುರ ಸೀತಾರಾಮ್ ಶಾಸ್ತ್ರಿಗಳು ಸಿಂಗಾಪುರ್ನಲ್ಲಿ ಚಲನಚಿತ್ರಗಳನ್ನು ತೆಗೆದಂಥವ್ರು ನಿರ್ದೇಶನ ಮಾಡಿದಂಥವ್ರು ತಮ್ಮ ತಂದೆಯ ಒತ್ತಾಯಕ್ಕಾಗಿ ಸಿಂಗಾಪುರದಿಂದ ವಾಪಸ್ ಬಂದ ಮೇಲೆ ತೆಗೆದಂಥ ಸಿನಿಮಾ ರಾಣಿ ಹೊನ್ನಮ್ಮ ಇದರಲ್ಲಿ ಅವರು ಸಿಂಗಾಪುರ್ನಿಂದ ಬರಬೇಕಾದ್ರೆ ಒಂದು ಟ್ಯೂನನ್ನು ಕೇಳ್ಕೊಂಡು ಬಂದಿದ್ರು ವಿಜಯ ಭಾಸ್ಕರ್ಗೆ ಹೇಳಿದ್ರು ನೋಡಿ ಇದು ಸಿಂಗಾಪುರ್ನಲ್ಲಿ ನನಗೆ ಬಹಳ ಇಷ್ಟವಾದ ಟ್ಯೂನು ಇದನ್ನು ಬಳಸಿದರೆ ಯಾರೂ ಬಳಸ್ತಾ ಇಲ್ಲ ನಿಮ್ಮ ಕೈಲಿ ಏನಾದರೂ ಆಗುತ್ತಾ ನೋಡಿ ಅಂಥೇಳಿ ವಿಜಯಭಾಸ್ಕರ್ ತೊಗೊಂಡು ಗಿಟಾರಲ್ಲಿ ಇದನ್ನು ಬಳಸ್ಬೋದು ಅಂತಂದರು ಬಹಳ ಗಾಬರಿ ಬಿದ್ದುಬಿಟ್ರೆ ಯಾಕಂದರೆ ಗಿಟಾರನ್ನು ಅವತ್ತು ಕನ್ನಡ ಚಿತ್ರರಂಗದ ಬಾ ದಕ್ಷಿಣ ಭಾರತ ಚಿತ್ರರಂಗದ ಆರ್ಕೆಸ್ಟ್ರೇಷನಲ್ಲಿ ಬಳಸ್ತಾ ಇರಲಿಲ್ಲ ಗಿಟಾರನ್ನು ಬಳಸಿ ಸಂಗೀತ ಕೊಡೋದೇ ಅಪರಾಧ ಅಂತ ಕಲ್ಪನೆ ಇದ್ದ ಕಾಲದಲ್ಲಿ ನಾನು ಗಿಟಾರನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಹೊನ್ನಮ್ಮ ಸಿನಿಮಾದಲ್ಲಿ ವಿಜಯ ಭಾಸ್ಕರ್ ಗಿಟಾರನ್ನು ಯೂಸ್ ಬಳಸ್ಕೊಂಡು ಹಾರುತ ದೂರ ದೂರ ಅಂತ ಒಂದು ಹಾಡು ಕ್ರಿಯೇಟ್ ಮಾಡಿದ್ರು ಇವತ್ತು ಅದನ್ನು ಕೇಳ್ಬೋದು ಬಹಳ ಜನಪ್ರಿಯ ಆಯ್ತದು ಜನಪ್ರಿಯ ಆದ ಮೇಲೆ ವಿಜಯಭಾಸ್ಕರ್ ಅವರ ಪ್ರಯೋಗಶೀಲತೆಗೆ ಸಾಕಷ್ಟು ಮಹತ್ವ ಸಿಕ್ತು ವಿಜಯಭಾಸ್ಕರ್ ಅಂತಂದರೆ ಪ್ರಯೋಗಶೀಲ ಸಿನಿಮಾ ಮಾತ್ರ ಮಾಡ್ತಾ ಇದ್ದಾರೆ ಅನ್ನೋ ಕಾಲದಲ್ಲಿ ಸಂತ ತುಕಾರಾಮ್ ಅಂತ ಒಂದು ಸಿನಿಮಾ ಸಂತ ತುಕಾರಾಮ್ನ ಹಾಡುಗಳಿಗೂ ನೀವು ಕೇಳಿರ್ಬೋದು ಜೇತು ಜಯ ವಿಠಲ ಇವತ್ತಿಗೂ ಭಾಳ ಪ್ರಸಿದ್ಧವಾದಂಥ ಹಾಡು ಇಡೀ ಸಿನಿಮಾವನ್ನು ಭಾಳ ಸಂಗೀತಮಯವಾಗಿ ವಿಜಯಭಾಸ್ಕರ್ ಕಟ್ಕೊಟ್ರು ಅವರಿಗೆ ಮರಾಠಿಯ ಕಲ್ಪನೆ ಇದ್ದಿದ್ದರಿಂದ ಸಂತ ತುಕಾರಾಮ್ ಈಗಾಗಲೇ ಮರಾಠಿನಲ್ಲಿ ಬಂದಿದ್ದರಿಂದ ಅದಕ್ಕಿಂತ ಬಹಳ ಭಿನ್ನವಾದ ಹಾಡುಗಳನ್ನು ಕಟ್ಕೊಟ್ರು ಜೇತು ಜಯ ವಿಠಲ ಎಷ್ಟು ಬಹಳ ಮುಖ್ಯವೋ ಅಮೃತಕ್ಕೋ ತಾರುಚಿ ರಾಮನಿನ ನಾಮ ಅಂತ ಒಂದು ಹಾಡಿದೆ ಬಹಳ ವಿಭಿನ್ನವಾದಂಥ ಹಾಡು ಈ ಹಾಡಿಗೆ ಒಂದು ಕಥೆ ಇದೆ ಈ ಹಾಡು ಪಿಕ್ಚರೈಸೇಷನ್ ಆಗುವಾಗ ಇನ್ನೂ ಸೃಷ್ಟಿಯಾಗಿರಲಿಲ್ಲ ಸಂಗೀತ ಕಂಪೋಸಿಷನ್ ಮುಗಿದಿರಲಿಲ್ಲ ಸಂತ ತುಕಾರಾಮ್ನ ನಿರ್ದೇಶಕರು ಸುಂದರ ನಾಡ್ಕರ್ಣಿ ಸುಂದರ ನಾಡ್ಕರ್ಣಿ ಮೂಲತಃ ಬೆಂಗಳೂರಿನವರು ಸಾಗರದಲ್ಲಿ ಅವರು ಹುಟ್ಟಿದವರು ಅಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಮೂಕಿ ಚಿತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿ ಆಮೇಲೆ ಬಾಲಿವುಡ್ಗೆ ಹೋಗಿ ಪ್ರಸಿದ್ಧರಾದರು ಆಮೇಲೆ ಮದ್ರಾಸಿಗೆ ಬಂದರು ತಮಿಳು ಚಿತ್ರಗಳ ಸಿನಿಮಾಗಳಲ್ಲಿ ಕೂಡ ಪ್ರಸಿದ್ಧರಾದರು ಅವರು ನಿರ್ದೇಶನ ಮಾಡಿದಂಥ ಏಕೈಕ ಕನ್ನಡ ಸಿನಿಮಾ ತುಕಾರ ಈ ಪ್ರಯೋಗಶೀಲ ಸಿನಿಮಾ ಮಾಡುವಾಗ ಅಮೃತಕ್ಕೂ ತಾರುಚಿ ಹಾಡನ್ನು ನಾನು ಗ್ರಾಮ ಫೋನ್ ಪ್ಲೇಟ್ ಇಟ್ಕೊಂಡು ಕ ಶೂಟಿಂಗ್ ಮಾಡಿಬಿಟ್ಟಿರ್ತೀನಿ ಆ ಲಿಪ್ ಮೂಮೆಂಟ್ ಇಟ್ಕೊಂಡು ನೀನು ಹಾಡು ಕಂಪೋಸ್ ಮಾಡುವಂಥ ವಿಜಯ ಭಾಸ್ಕರ್ ಇದು ಭಾಳ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಭಯಾನಕವಾಗಿದೆ ಇದು ಅಂದರೆ ನಿಮ್ಮ ಪಿಕ್ಚರೈಸೇಷನ್ ಪೂರ್ತಿ ಆಗೋಗಿದೆ ಅವರ ಲಿಪ್ ಮೂಮೆಂಟನ್ನು ನೋಡಿಕೊಂಡು ನೀವು ಸಾಂಗ್ ಕಂಪೋಸಿಷನ್ ಮಾಡಿ ಅಂತ ಹೇಳಿ ಭಾಸ್ಕರ್ ಅದನ್ನು ಸಾಧಿಸ್ರು ಅಮೃತಕ್ಕೂ ತಾರೂಚಿ ನಾಮನಿ ನಿನ್ನ ನಾಮ ಹಾಡು ನೀವು ಕೇಳಿದ್ರೆ ಇದು ನೀವು ಪಿಕ್ಚರೈಸೇಷನ್ ಆದ ಮೇಲೆ ಕಂಪೋಸ್ ಆಗಿರೋ ಹಾಡು ಅಂತ ಯಾರಿಗೂ ಅನಿಸಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ರು ವಿಜಯ್ ಭಾಸ್ಕರ್ ಈ ಸಿನಿಮಾದಲ್ಲಿ ಮಾಡಿದ ಇನ್ನೊಂದು ಅದ್ಭುತವಾದ ಗೀತೆ ಬೇಡ ಕೃಷ್ಣ ರಂಗಿನಾಟ ಸೀರೆನೆ ನಮ್ಮದು ಇದು ಅವ್ರಿಗೆ ಹಿಂದೂಸ್ತಾನಿಯಲ್ಲಿ ಇದ್ದ ಕಲ್ಪನೆ ತೋರಿಸೋದ್ರ ಜೊತೆಗೆ ನಮ್ಮಲ್ಲಿ ಗೋವಿಂದದ ಕಲ್ಪನೆಯನ್ನು ಬಹಳ ಅದ್ಭುತವಾಗಿ ಕನ್ನಡಕ್ಕೆ ಅಳವಡಿಸ್ಕೊಂಡ್ರು ಹೀಗೆ ವಿಜಯಭಾಸ್ಕರ್ ಕನ್ನಡದಲ್ಲಿ ಬಹಳ ಗಟ್ಟಿ ನಿರ್ದೇಶಕರಾಗಿ ಸಂಗೀತ ನಿರ್ದೇಶಕರಾಗಿ ತಮ್ಮ ಹೆಜ್ಜೆಯನ್ನು ಊರೋದಕ್ಕೆ ಆರಂಭಿಸಿದ್ರು ಭಾಸ್ಕರ್ ಅವರ ಅಮೋಘ ಚಿತ್ರಗಳು ಯಾವ್ಯಾವುದು ಅದು ಕನ್ನಡ ಚಿತ್ರರಂಗಕ್ಕೆ ಎಂಥ ಗುಣಾತ್ಮಕ ಕೊಡುಗೆಯನ್ನು ಕೊಡುತ್ತೋ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ